ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ವಿಜಯಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಸಭೆಗೆ ನಾವೆಲ್ಲ ಆಗಮಿಸಿರೋದೇ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ. ಬಹಳ ದುಃಖವಾದ ವಿಷಯ ಏನು ಅಂದ್ರೆ, ಒಂದು 500 ವರ್ಷದಿಂದ ನಾವು ಹುಟ್ಟಿದೀವೋ ಇಲ್ಲೋ ನಮಗೆ ಗೊತ್ತಿಲ್ಲ. ತುಂಬಾ ಸಂತೋಷದ ದಿನ ಯಾವುದಂದ್ರೆ, ರಾಮ ಜನ್ಮಭೂಮಿ ರಾಮನ ದೇವಸ್ಥಾನ ನೋಡುವಂತ ಪುಣ್ಯ, ಆ ಭಾಗ್ಯ ಈ ಜನ್ಮದಲ್ಲಿ ದೇವರು ನಮಗೆ ಕಲ್ಪಿಸಿದನು, ಅದೇ ನಮ್ಮ ಪುಣ್ಯವಂತರು ಅಂತ ನಾವು ಭಾವಿಸ್ಬೇಕು. ಜೈ ಶ್ರೀರಾಮ್. ಇವತ್ತೇನು 31 ವರ್ಷದ ಹಿಂದೆ ನಡೆದಂತ ಒಂದು ಪ್ರಕರಣಕ್ಕೆ ಇವತ್ತು ಅದನ್ನ ಬಂಧಿಸಿರುವಂತ ಕಾರ್ಯಕ್ರಮ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಅವ್ರು ಯಾರು ದೇಶದ್ರೋಹದ ಕೆಲಸ ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಿಲ್ಲ, ಯಾವುದೇ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮಾಡಿಲ್ಲ. ಈ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನಕ್ಕೆ ಹೋರಾಟ ಮಾಡಿದಂತ ವ್ಯಕ್ತಿಗಳವರು 31 ವರ್ಷ. ಇವತ್ತು ಗಾಂಜಾ ಮಾರಿರೋರು ವಾರಂಟ್ಗಳು ಬೇಕಾದಷ್ಟೈತೆ, ಅವ್ರನ್ನ ಬಂಧಿಸ್ತಾ ಇಲ್ಲ. ಗಂಧದ ಮರಗಳು ಕಳ್ತಾಣ ಮಾಡಿದರೆ ವಾರಂಟ್ಗಳಿದೆ, ಅವ್ರನ್ನ ಬಂಧಿಸಲ್ಲ. ವಾಹನಗಳು ಕಳ್ತಾಣ ಮಾಡ್ತಾ ಇದ್ದಾರೆ, ಅವ್ರನ್ನೂ ಬಂಧಿಸಲ್ಲ. ಮಾಡಬಾರ್ದೆಲ್ಲ ಮಾಡ್ತಾರೆ. ಇವತ್ತು ಒಂದು ಹೋರಾಟ ಮಾಡತಕ್ಕಂತ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂತ ಒಂದು ಹಿಂದೂ ವ್ಯಕ್ತಿ, ಅವ್ರನ್ನ ಇವತ್ತು ಬಂಧಿಸುವಂತ ಕೆಲಸ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಇದು ಹೀಗೆ ಮುಂದುವರಿಯಕ್ಕೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಅನಾಹುತಗಳಿರ್ತವೆ. ಈಗಲಾದರೂ ಎಲ್ಲ ಎಚ್ಚೆತ್ತುಕೊಂಡ್ರೆ ನಾವೆಲ್ಲರೂ ಸಹ ಈ ದೇಶನ ಒಗ್ಗಟ್ಟಾಗಿ ಒಟ್ಟಾಗಿ ನಡ್ಸ್ಕೊಂಡು ಹೋಗ್ಬೋದಾಗಿರುತ್ತೆ. ಆ ಶಕ್ತಿ ಇರೋಂಥದ್ದು ಇವತ್ತು ಇಡೀ ನಮ್ಮ ಈ ಭಾರತದಲ್ಲಿ ನರೇಂದ್ರ ಮೋದಿಯವರು, ಅದಕ್ಕೆ ದೇವರು ಇಲ್ಲಿ ಕಳಿಸ್ಕೊಟ್ರವರು. ಜೈ ಶ್ರೀರಾಮ್. ಬಹುಶಃ ನಾನು ಅದಕ್ಕೆ ಹೇಳಿದ್ದು ಬಹಳ ದುಃಖದ ವಿಷಯ ಯಾವುದು ಅಂದ್ರೆ, ನಾವು ಹಿಂದೆ ನೋಡಿಲ್ಲ, ಹುಟ್ಟಿದಿರೋ ಇಲ್ಲ ಗೊತ್ತಿಲ್ಲ. 500 ವರ್ಷದಿಂದ ಒಡೆದಿದ್ ನೋಡಿಲ್ಲ, ಕಟ್ಟಿದ್ ನೋಡಿದೀವಿ. ಆ ಕಟ್ಟಿದ್ರು ನೋಡೋದಕ್ಕೆ ನಾವು ನೆನ್ಸ್ಕೊಳ್ಬೇಕಾದಂತ ಮಹಾನುಭಾವರುಗಳಲ್ಲಿ ಮೊದಲನೇದಾಗಿ ನನ್ನ ಅನಿಸಿಕೆ ನಮ್ಮ ಲಾಲ್ ಕೃಷ್ಣ ಅದ್ವಾನಿಯವ್ರನ್ನ, ವಾಜಪೇಯಿ ಅವ್ರನ್ನ, ಮುರಳಿ ಮನೋಹರ್ ಜೋಶಿ ಅವ್ರನ್ನ, ಕಲ್ಯಾಣ್ ಸಿಂಗ್ ಅವ್ರನ್ನ, ಇವತ್ತು ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ಇಂಥವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ಈ ಹೋರಾಟಕ್ಕೆ ಬಂದಿರತಕ್ಕಂಥವ್ರೆಲ್ರಿಗೂ ಸಹ ಧನ್ಯವಾದಗಳು. ಇನ್ನು ಮುಂದಕ್ಕೆ ಹಿಂದುತ್ವದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಇಂಥ ಹೋರಾಟಗಳು ಬಂದಾಗ ಅತಿ ಹೆಚ್ಚು ಜನ ಸೇರಂತ ಕೆಲಸ ನಾವೆಲ್ಲರೂ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ವಿಜಯಣ್ಣ ಅವರ ನೇತೃತ್ವದಲ್ಲಿ ಮೊದಲನೇದಾಗಿ ವಿರೋಧ ಪಕ್ಷ ಮತ್ತೆ ಆಡಳಿತ ನಮ್ಮ ರಾಜ್ಯಾಧ್ಯಕ್ಷರಾಗಿರೋದಕ್ಕೆ ಬಹಳ ಧನ್ಯವಾದಗಳನ್ನ. ನೀವು ಯಾವುದೇ ಕರೆ ಕೊಟ್ಟರು ನಿಮ್ಮ ಹಿಂದೆ ನಾವು ಬರ್ತಾ ಇರ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.